ರಾಯಬಾಗ್ ತಾಲೂಕಾ ಬಜರಂಗ ದಳ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಅವರು ಹನುಮಾನ್ ಮಂದಿರದಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಅಬಾಜಿ ವೃತ್ತದವರೆಗೆ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಕೊಲೆಗೈದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಘೋಷಣೆ ಕೂಗುತ್ತಾ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ರಾಯಬಾಗ್ ತಹಶೀಲ್ದಾರ್ ರಿಯಾಜುದ್ದೀನ್ ಭಗವಾನ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಶಿವಮೊಗ್ಗದ ಬಜರಂಗ ದಳದ ಕಾರ್ಯಕರ್ತ ಹರ್ಷನನ್ನು ಬರ್ಬರವಾಗಿ ಹತ್ಯೆಗೈದಿರುವ ಇಸ್ಲಾಂ ಮೂಲವಾದಿಗಳ ನೇರವಾಗಿ ಸನಾತನ ಹಿಂದೂ ಧರ್ಮದ ಮೇಲೆ ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ದೇಶದ್ರೋಹಿ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಸೂಕ್ತ ಕ್ರಮ ಜರುಗಿಸಬೇಕು. ಅಲ್ಲದೆ ಹತ್ಯೆ ಮಾಡಿರುವ ಯುವಕರಿಗೆ ಬೆಂಬಲವಾಗಿ ನಿಂತಿರುವ ಕಾಣದ ಕೈಗಳನ್ನು ಪತ್ತೆ ಹಚ್ಚಲು ಇಡೀ ಪ್ರಕರಣದ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ನೀಡಬೇಕು. ಹಿಜಾಬಿವಾದ ಹಾಗೂ ಶಿವಮೊಗ್ಗದ ಹಿಂದೂ ಯುವಕನ ಹತ್ಯೆಯ ಹಿಂದೆ ಒಂದೇ ಸಿದ್ಧಾಂತದ ಮೂಲವಾದಿ ಸಂಘಟನೆಗಳ ಕೈವಾಡ ಇರುವುದು ಸ್ಪಷ್ಟವಾಗಿದೆ. ಇದರಿಂದ ಸರ್ಕಾರ ಕೂಡಲೇ PFI ಹಾಗೂ SDPI ಸಂಘಟನೆಗಳನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿ ಕುಡಚಿ ಶಾಖೆ ವತಿಯಿಂದ ಉಪತಹಶೀಲ್ದಾರ್ ದಾನಿಹಾಳ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಮಯದಲ್ಲಿ VHP ಜಿಲ್ಲಾ ಕಾರ್ಯಾಧ್ಯಕ್ಷ ವೆಂಕಟೇಶ್ ದೇಶಪಾಂಡೆ, ಬಜರಂಗ ದಳ ಜಿಲ್ಲಾ ಸಂಚಾಲಕ ಆನಂದ್ ಹೊಸಮನಿ, ರಮೇಶ್ ತೇಲಿ, ಹನುಮಂತ ಯಲಶೆಟ್ಟಿ, BJP ಜಿಲ್ಲಾ ಉಪಾಧ್ಯಕ್ಷ ಸದಾನಂದ ಹಳಿಂಗಳಿ, ರಾಯಬಾಗ್ ಬ್ಲಾಕ್ ಅಧ್ಯಕ್ಷ ಬಸವರಾಜ್ ಡೋನವಾಡೆ, ಶಿರಗೂರ ಅಧ್ಯಕ್ಷ ಮಲಗೌಡ ಪಾಟೀಲ್, ಮಹೇಶ್ ಹಿರೇಮಠ್, ಅಮೋಲ್ ಅಂಬಲೆ, ಯಲ್ಲಪ್ಪ ವಡ್ಡರ್, ವಿದ್ಯಾಧರ್ ಕತ್ತಿ, ಶಿವಾನಂದ್ ಲಖನ್ಗಾಂವ್ ಉಪಸ್ಥಿತರಿದ್ದರು. CPI ಮುಲ್ಲಾ ಮಹಿಳಾ PSI ಹಾಗೂ ಸಿಬ್ಬಂದಿಗಳು ಸೂಕ್ತ ಭದ್ರತೆ ಒದಗಿಸಿದರು.